Hello everyone and welcome to Physics Pep Talk. ಈ ವಿಡಿಯೋದಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಅಲ್ಲಿ 2 ಮಾರ್ಕ್ಸ್ ಯಾವ ತರ ಕೇಳಿದ್ರು ಅಂತ ನಾವು ನೋಡೋಣ ಫ್ರಮ್ 2018 ಟು 2020. ಆಗಲೇ ನಾನು ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲಿ ಎಷ್ಟೊಂದು ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡಿದೀನಿ. ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಇವಾಗ 2018 ಅಲ್ಲಿ ಏನು ಕೇಳಿದ್ದಾರೆ ಅಂತ ನೋಡೋಣ. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ tan inverse ಆಫ್ cos x - sin x / cos x + sin x ಅಂತ ಇದೆ. For 0 less than x less than pi by 2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಗಿವನ್ ಏನಿದೆ, tan inverse of cos x minus sin x divided by cos x plus sin x ಅಂತ ಇದೆ. ಇದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮಿಗೆ ತಗೊಂಡ್ಬರ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಕೊಟ್ಟಿರೋಂಥ ಫಂಕ್ಷನ್ ಏನಿದೆ, tan inverse ಇದೆ. ಅದರಿಂದ ಈ ಬ್ರ್ಯಾಕೆಟ್ ಅಲ್ಲಿ ಏನು ಟರ್ಮ್ ಇದೆ ಅದು ಕೂಡ ಸಮ್ ಟ್ಯಾನ್ ಆಫ್ ಸಮ್ ಆ್ಯಂಗಲ್ ಬರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಂತ ಇದೆ. ಸಪೋಸ್ ಇಫ್ ಯು ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್, ವಾಟ್ ಯು ಗೋಯಿಂಗ್ ಟು ಗೆಟ್, ಒನ್ ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಅದನ್ನು ನಾವು ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮಿಗೆ ತೊಗೊಂಬಂದು ಪ್ರಾಪರ್ಟಿನ ಅಪ್ಲೈ ಮಾಡ್ಬೋದು. ಅದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ cos x ಇಂದ ನಾನು ಡಿವೈಡ್ ಮಾಡ್ತೀನಿ. ದೇರ್ಫೋರ್ ಐ ಗೆಟ್ tan inverse of cos x minus sin x divided by cos x whole thing divided by cos x plus sin x divided by cos x ಅಂತ ಬರ್ಕೊಂಡಿದ್ದೀನಿ. ಈ ಸ್ಟೆಪ್ಪನ್ನು ನೀವು ನಾಪ್ಕ ಇಟ್ಕೊಂಡಿರಬೇಕು. ದಿಸ್ ಈಸ್ ಈಕ್ವಲ್ ಟು tan inverse of cos x divided by cos x ಏನಾಗುತ್ತೆ, 1 ಆಗುತ್ತೆ, ಮೈನಸ್ sin x divided by cos x ಏನಾಗುತ್ತೆ, ದಟ್ ಈಸ್ tan x ಅಂತ ಬರುತ್ತೆ, ಡಿವೈಡೆಡ್ ಬೈ cos x ಏನಾಗುತ್ತೆ 1 ಬರುತ್ತೆ, ಪ್ಲಸ್ sin x divided by cos x ಏನಾಗಿರುತ್ತೆ tan x ಅಂತ ನಮಗೆ ಬರುತ್ತೆ. ಇವಾಗ ಒಂದು ಜಾಗದಲ್ಲಿ ನಾನು tan ಆಫ್ ಪೈ ಬೈ 4ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಬಿಕಾಸ್ tan ಆಫ್ 45 ಡಿಗ್ರಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 1 ಅಂತ ಗೊತ್ತು. ಅದರಿಂದ ಇದನ್ನು ಏನಂತ ಬರ್ಕೊತೀನಿ, tan inverse ಆಫ್ tan ಆಫ್ ಪೈ ಬೈ 4 ಮೈನಸ್ tan x ಡಿವೈಡೆಡ್ ಬೈ, ಡಿನಾಮಿನೇಟರಲ್ಲಿ 1 ಹಾಗೆ ಇಟ್ಕೊತೀನಿ, ಪ್ಲಸ್ ಇಲ್ಲಿ 1 into tan x ಅಂತ ಬರಿಬೋದಲ್ವಾ, ಅದರಿಂದ ಒಂದು ಜಾಗದಲ್ಲಿ ನಾವು tan ಆಫ್ ಪೈ ಬೈ 4 ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇಂಟು tan x ಅಂತ ಬರುತ್ತೆ. ಇದು ಯಾವ ಫಾರ್ಮಿಗೆ ಬಂದಿದೆ, ದಟ್ ಈಸ್ tan x ಮೈನಸ್ tan y ಡಿವೈಡೆಡ್ ಬೈ 1 ಪ್ಲಸ್ tan x ಇಂಟು tan y ಫಾರ್ಮಿಗೆ ಬಂದಿದೆ. ದಟ್ ಈಸ್ ಈಕ್ವಲ್ ಟು tan ಆಫ್ x ಮೈನಸ್ y ಅಂತ ನಮಗೆ ಗೊತ್ತು. ಇವಾಗ ಅಬ್ಸರ್ವ್ ಮಾಡಿ, ಎಕ್ಸ್ ಜಾಗದಲ್ಲಿ ಏನಿದೆ ನಮಗೆ ಪೈ ಬೈ 4 ಇದೆ, ವೈ ಜಾಗದಲ್ಲಿ ಏನಿದೆ ನಮಗೆ ಎಕ್ಸ್ ಇದೆ. ದೇರ್ಫೋರ್ ವಿ ಗೆಟ್ tan inverse of tan ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ನಮಗೆ ಬರುತ್ತೆ. ಇವಾಗ ಪ್ರಾಪರ್ಟಿ ಯೂಸ್ ಮಾಡಿ, tan inverse of tan ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಪೈ ಬೈ 4 ಮೈನಸ್ ಎಕ್ಸ್ ಅಂತ ಬರುತ್ತೆ. ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರಮ್ ಆಗಿರುತ್ತೆ. ಇವಾಗ 2019 ಅಲ್ಲಿ ಕೇಳಿರೋಂತಹ ಕ್ವಶನ್ ಅನ್ನು ನಾವು ನೋಡೋಣ. ಪ್ರೂವ್ ದಟ್ sin inverse of x plus cos inverse of x is equal to pi by 2 for x belongs to closed interval -1, 1 ಅಂತ ಇದೆ. ಇದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ, ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ಇಲ್ಲಿ ನಾವು ಫಸ್ಟ್ ಏನು ತಗೊತೀವಿ, let sin inverse of x is equal to y ಅಂತ ನಾವು ತಗೊಬೇಕು. ದೆನ್ ಇದನ್ನು ಯಾವ ಥರ ಬರ್ಕೊಬೋದು, x is equal to sin of y ಅಂತ ನಾವು ಬರ್ಕೊಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಫೈನಲ್ ರಿಸಲ್ಟಲ್ಲಿ ನಮಗೆ cos inverse of x ಇದೆ, ಅದರಿಂದ sin of y ನ ನಾನು ಇನ್ ಟರ್ಮ್ಸ್ ಆಫ್ cos ಎಕ್ಸ್ಪ್ರೆಸ್ ಮಾಡ್ತೀವಿ. ವಿ ನೋ ದಟ್ cos ಆಫ್ ಪೈ ಬೈ 2 ಮೈನಸ್ ಥೀಟಾ ಏನಾಗಿರುತ್ತೆ, ಪೈ ಬೈ 2 ಮೈನಸ್ ಥೀಟಾ ಅಂದರೆ ಯಾವ ಕ್ವಾಡ್ರೆಂಟು, ಫಸ್ಟ್ ಕ್ವಾಡ್ರೆಂಟಲ್ಲಿ cos ಪಾಸಿಟಿವ್ ಇರುತ್ತೆ. ಅದರಿಂದ ಏನು ಬರ್ಕೊಬೋದು ಅಂದರೆ, cos ಆಫ್ ಪೈ ಬೈ 2 ಮೈನಸ್ ಥೀಟಾ ಏನಾಗಿರುತ್ತೆ, ದಟ್ ಈಸ್ sin ಥೀಟಾ ಅಂತ ನಾವು ಬರ್ಕೊಬೋದು. ಪೈ ಬೈ 2 ಮೈನಸ್ ಥೀಟಾ ಇರೋದ್ರಿಂದ cos ಏನಾಗುತ್ತೆ, ಸೈನ್ಗೆ ಚೇಂಜ್ ಆಗುತ್ತೆ. ಇಲ್ಲಿ ಥೀಟಾ ಜಾಗದಲ್ಲಿ ಏನಿದೆ, y ಇದೆ, ಅದರಿಂದ ಇದನ್ನೇನಂತ ಬರ್ಕೊಬೋದು, x is equal to cos ಆಫ್ ಪೈ ಬೈ 2 ಮೈನಸ್ y ಅಂತ ನಾವು ಬರ್ಕೊಬೋದು. ದಿಸ್ ಇಂಪ್ಲೈಸ್ ದಟ್ ಇವಾಗ cos ಇನ್ವರ್ಸನ್ನು ನಾನು ಆಪರೇಟ್ ಮಾಡ್ತೀನಿ, ಅವಾಗ ಏನು ಬರುತ್ತೆ, cos inverse of x is equal to pi by 2 minus y ಅಂತ ಬರುತ್ತೆ. ಬಿಕಾಸ್ cos inverse of cos of pi by 2 minus y ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಏನಾಗುತ್ತೆ, pi by 2 minus y ಅಂತ ಬರುತ್ತೆ. ಇವಾಗ ಮೈನಸ್ y ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊತೀನಿ. therefore we get y plus cos inverse of x is equal to pi divided by 2 ಅಂತ ಬಂತು. In place of y ನಾನು sin inverse of x ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Therefore I get sin inverse of x plus cos inverse of x is equal to pi divided by 2 ಅಂತ ಬರುತ್ತೆ. ಬೇಕಾದ್ರೆ ಕಂಡೀಷನ್ ಅನ್ನು ಮೆನ್ಷನ್ ಮಾಡಿ x belongs to closed interval -1, 1 ಅಂತ. ಇದು ನಮಗೆ ರಿಕ್ವೈರ್ಡ್ ರಿಸಲ್ಟ್ ಆಗಿರುತ್ತೆ. ಇವಾಗ 2019ನಲ್ಲಿ ಮತ್ತೆ ಕೇಳಿರುವಂತಹ ಕ್ವಶನ್ ಅನ್ನು ನೋಡೋಣ. ರೈಟ್ cot inverse of 1 divided by root of x square minus 1 for x greater than 1 in simplest form ಅಂತ ಅವರು ಕೇಳಿದ್ದಾರೆ. ಇವಾಗ ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ಳಿ. ಗಿವನ್ ಇಲ್ಲೇನಿದೆ cot inverse of 1 divided by root of x square minus 1 ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಫಂಕ್ಷನ್ ಕೊಟ್ಟಿದ್ದಾರೆ? cot inverse ಫಂಕ್ಷನ್ ಕೊಟ್ಟಿದ್ದಾನೆ. ಹಾಗಾದರೆ ಬ್ರ್ಯಾಕೆಟಲ್ಲಿ ಬರುವಂತಹ ಟರ್ಮ್ ಏನಾಗಿರಬೇಕು? ಅದು ಕೂಡ cot ಆಫ್ ಸಮ್ ಆ್ಯಂಗಲ್ ಆಗಿರಬೇಕು. ಇಲ್ಲೇನು ಕೊಟ್ಟಿದ್ದಾರೆ? 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಇದನ್ನು ಸಾಲ್ವ್ ಮಾಡೋಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಎಕ್ಸ್ ಜಾಗದಲ್ಲಿ ಏನಾದ್ರು ಟರ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿನಾಮಿನೇಟರಲ್ಲಿ ನಮಗೇನು ಬರಬೇಕು? ಟ್ಯಾನ್ ಬರಬೇಕು. 1 ಡಿವೈಡೆಡ್ ಬೈ ಟ್ಯಾನ್ ಆಗಿರುತ್ತೆ, ಅದು cot ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಜಾಗದಲ್ಲಿ ನಾವು ಸೀಕೆಂಡ್ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರುತ್ತೆ? ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂತ ಬರುತ್ತೆ. ದಟ್ ಈಸ್ ಟ್ಯಾನ್ ಟೀಟಾ. 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಏನಾಗಿರುತ್ತೆ? ದಟ್ ಈಸ್ ಕಾಟ್ ಟೀಟಾ ಅಂತ ಬರುತ್ತೆ. ದೇರ್ಫೋರ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಡ್ ಟೀಟಾ, ವಿಚ್ ಇಂಪ್ಲೈಸ್ ದಟ್ ಟೀಟಾ ಏನಾಗಿರುತ್ತೆ? ದಟ್ ಈಸ್ ಸೀಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರುತ್ತೆ. ನಾವು ಕನ್ಸಿಡರ್ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅನ್ನು ತೊಗೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು cot inverse of 1 divided by root of x square ಜಾಗದಲ್ಲಿ ನಾನೇನು ಬರ್ಕೊಬೋದು? secant square theta minus 1 ಅಂತ ಬರ್ಕೊಬೋದು. This is equal to cot inverse of 1 divided by root of secant square theta minus 1 ನಮಗೆ tan theta ಅಂತ ಗೊತ್ತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಇಲ್ಲಿ. Therefore 1 divided by tan theta ಅಂತ ಬಂತು. This is equal to cot inverse of 1 divided by tan theta ಏನಾಗಿರುತ್ತೆ? That is cot theta. ಇವಾಗ ಪ್ರಾಪರ್ಟಿ ಯೂಸ್ ಮಾಡಿ cot inverse of cot of theta ಏನಾಗಿರುತ್ತೆ? That is theta ಅಂತ ಆಗುತ್ತೆ. ಥೀಟಾ ಜಾಗದಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? secant inverse of x ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. And also we know that secant inverse of x plus cosec inverse of x is equal to pi divided by 2 ಅಂತ ಗೊತ್ತು. Therefore this can be written as pi by 2 minus cosec inverse of x ಅಂತ ನಾವು ಬರ್ಕೊಬೋದು. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ 2020ನಲ್ಲಿ ಕೇಳಿರೋಂತಹ ಕ್ವಶನ್ ಅನ್ನು ನಾವು ನೋಡೋಣ. Prove that cot inverse of minus x is equal to pi minus cot inverse of x for all x belongs to set of real number ಅಂತ ಅವರು ಕೇಳಿದ್ದಾರೆ. ಇದು ಕೂಡ ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ಆಗಿದೆ. ಇಲ್ಲಿ ನಾವು ಫಸ್ಟ್ ಏನು ತೊಗೊತೀವಿ ಅಂದರೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಟರ್ಮ್ ಇದೆ? cot inverse of minus x ಅಂತ ಇದೆಯಲ್ಲ, ಇದನ್ನು y ಅಂತ ನಾವು ತೊಗೊತೀವಿ. ಲೆಟ್ cot inverse of minus x is equal to y ಅಂತ ತೊಗೊಳ್ಳೋಣ. ದೆನ್ ಇದನ್ನು ಏನಂತ ಬರ್ಕೊಬೋದು? minus x is equal to cot of y ಅಂತ ನಾವು ಬರ್ಕೊಬೋದು. ಇವಾಗ ನೆಗೆಟಿವ್ ಸೈನನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಅವಾಗ ಏನು ಬರುತ್ತೆ? x is equal to minus cot y ಅಂತ ಬರುತ್ತೆ. ಇವಾಗ ಅಲೈಡ್ ಆ್ಯಂಗಲ್ಸಲ್ಲಿ ನಿಮಗೆ ಒಂದು ಪ್ರಾಪರ್ಟಿ ಗೊತ್ತಿರುತ್ತೆ. ದಟ್ ಈಸ್ cot ಆಫ್ ಪೈ ಮೈನಸ್ ಟೀಟಾ ಏನಾಗಿರುತ್ತೆ? ಪೈ ಮೈನಸ್ ಟೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಟ್ ನೆಗೆಟಿವ್ ಇರುತ್ತೆ. ದೇರ್ಫೋರ್ cot ಆಫ್ ಪೈ ಮೈನಸ್ ಟೀಟಾ ಏನಾಗಿರುತ್ತೆ? ಮೈನಸ್ cot ಟೀಟಾ ಅಂತ ಬರುತ್ತೆ. ಇನ್ ಪ್ಲೇಸ್ ಆಫ್ ಟೀಟಾ ಏನಿದೆ? ನಮಗೆ y ಇದೆ. ಅದರಿಂದ ಇದನ್ನೇ ಏನಂತ ಬರ್ಕೊಬೋದು? x is equal to cot ಆಫ್ ಪೈ ಮೈನಸ್ y ಅಂತ ನಾವು ಬರ್ಕೊಬೋದು. ನಾವು ಆಪರೇಟ್ cot ಇನ್ವರ್ಸ್ ಆನ್ ಬೋತ್ ಸೈಡ್. ಆವಾಗ ನಮಗೇನು ಬರುತ್ತೆ? cot ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು cot ಇನ್ವರ್ಸ್ ಆಫ್ cot ಆಫ್ ಪೈ ಮೈನಸ್ y ಏನಾಗಿರುತ್ತೆ? ಪೈ ಮೈನಸ್ y ಅಂತ ಬರುತ್ತೆ. ಈ ಸ್ಟೆಪ್ಪನ್ನು ನೀವು ಡೈರೆಕ್ಟಾಗಿ ಬರ್ಕೊಬೋದು. ಇವಾಗ ಮೈನಸ್ ವೈಯನ್ನು ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊತೀನಿ. cot ಇನ್ವರ್ಸ್ ಆಫ್ ಎಕ್ಸನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತೊಗೊತೀನಿ. ಇವಾಗ ಮೈನಸ್ ವೈ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬಂದರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ y ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಪೈ ಮೈನಸ್ cot ಇನ್ವರ್ಸ್ ಆಫ್ ಎಕ್ಸ್ ಅಂತ ಬಂತು. ಇನ್ ಪ್ಲೇಸ್ ಆಫ್ y cot ಇನ್ವರ್ಸ್ ಆಫ್ ಮೈನಸ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ cot ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಮೈನಸ್ cot ಇನ್ವರ್ಸ್ ಆಫ್ ಎಕ್ಸ್ ಅಂತ ಬಂತು. ಕಂಡೀಷನ್ ಬೇಕಾದ್ರೆ ಮೆನ್ಷನ್ ಮಾಡಿ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ ಅಂತ. ಇದು ನಮಗೆ ರಿಕ್ವೈರ್ಡ್ ರಿಸಲ್ಟ್ ಆಗಿರುತ್ತೆ. ಇವಾಗ 2020ನಲ್ಲಿ ಅಗೈನ್ ಕೇಳಿರೋಂತಹ ಕ್ವಶನನ್ನು ನಾವು ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3π/5 ಅಂತ ಅವರು ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಗಿವನ್ ಏನಿದೆ? sin inverse of sin of 3 pi by 5 ಅಂತ ಅವರು ಕೊಟ್ಟಿದ್ದಾರೆ. ಇದರ ವ್ಯಾಲ್ಯೂನ ನಾವು ಕಂಡುಹಿಡಿಯಬೇಕು. ಇವಾಗ ನಮಗೆ ಒಂದು ಪ್ರಾಪರ್ಟಿ ಗೊತ್ತು. We know that sin inverse of sin of y ಏನಾಗಿರುತ್ತೆ, that is equal to y for y belongs to closed interval minus pi by 2 comma plus pi by 2 ಅಂತ. ಅಂದರೆ ಈ ಪ್ರಾಪರ್ಟಿನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ y ವ್ಯಾಲ್ಯೂ ಏನಾಗಿರಬೇಕು, ಇಟ್ ಮಸ್ಟ್ ಲೈ ಬಿಟ್ವೀನ್ ಮೈನಸ್ 90 ಡಿಗ್ರಿ ಆ್ಯಂಡ್ ಪ್ಲಸ್ 90 ಡಿಗ್ರಿ ಆಗಿರಬೇಕು. ಆ್ಯಂಡ್ ಇಟ್ ಕ್ಯಾನ್ ಟೇಕ್ ಮೈನಸ್ 90 ಡಿಗ್ರಿ ಆ್ಯಂಡ್ ಪ್ಲಸ್ 90 ಡಿಗ್ರಿ ಆಸ್ ವೆಲ್. ಇವಾಗ ಅಬ್ಸರ್ವ್ ಮಾಡಿ 3 pi divided by 5 ಅಂದರೆ ದಿಸ್ ಕರಸ್ಪಾಂಡ್ಸ್ ಟು 108 ಡಿಗ್ರಿ ಅಂತ ಬರುತ್ತೆ. 108 ಡಿಗ್ರಿ ಕ್ಲಿಯರ್ಲಿ ಡಸ್ ನಾಟ್ ಲೈಸ್ ಬಿಟ್ವೀನ್ ಮೈನಸ್ 90 ಆ್ಯಂಡ್ ಪ್ಲಸ್ 90 ಡಿಗ್ರಿ. ಅದರಿಂದ ಈ ಪ್ರಾಪರ್ಟಿನ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಇಲ್ಲೇನು ಬರ್ಕೊತೀನ ಅಂದರೆ ಹಿಯರ್ 3 pi by 5 ಡಸ್ ನಾಟ್ ಬಿಲಾಂಗ್ಸ್ ಟು ಮೈನಸ್ π by 2 ಅಂತ ನಾವು ಬರ್ಕೊಬೋದು. ಅದರಿಂದ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿ ರೇಂಜ್ಗೆ ತೊಗೊಂಬಂದಾದಮೇಲೆ ನಾವು ಈ ಪ್ರಾಪರ್ಟಿನ ಅಪ್ಲೈ ಮಾಡಬೇಕಾಗತ್ತೆ. ಇವಾಗ ಅಬ್ಸರ್ವ್ ಮಾಡಿ ಸೈನ್ ಆಫ್ 108 ಡಿಗ್ರಿನ ಏನಂತ ಬರ್ಕೊಬೋದು, ದಟ್ ಈಸ್ ಸೈನ್ ಆಫ್ 180 ಡಿಗ್ರಿ ಮೈನಸ್ 72 ಡಿಗ್ರಿ ಅಂತ ನಾನು ಬರ್ಕೊಬೋದಲ್ವಾ. ಇದನ್ನು ರೇಡಿಯನಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, ದಟ್ ಈಸ್ ಸೈನ್ ಆಫ್ ಪೈ ಮೈನಸ್ 72 ಡಿಗ್ರಿನ ನಾವು ರೇಡಿಯನ್ ಬರ್ಕೊಬೇಕು ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ ಪೈ ಡಿವೈಡೆಡ್ ಬೈ 180 ಡಿಗ್ರಿ. ಇದೇನಾಗುತ್ತೆ 36 2s 72 ಆಗಿರುತ್ತೆ, 36 5s 180 ಆಗಿರೋದ್ರಿಂದ ನಮಗೇನು ಬರುತ್ತೆ 2 pi divided by 5 ಅಂತ ಬಂತು. 72 ಡಿಗ್ರಿನ ಏನಂತ ಬರ್ಕೊಬೋದು 2 pi divided by 5 ಅಂತ ನಾವು ರೇಡಿಯನಲ್ಲಿ ಬರ್ಕೊಬೋದು. ದೇರ್ ಫೋರ್ ಇಲ್ಲಿ ಏನು ಬರ್ಕೊತೀನಿ ಅಂದರೆ ಸೈನ್ ಇನ್ವರ್ಸ್ ಆಫ್ sin of 3 pi by 5 ಏನಾಯಿತು, ದಟ್ ಈಸ್ ಈಕ್ವಲ್ ಟು sin inverse of sin of 3 pi by 5 ಜಾಗದಲ್ಲಿ ಪೈ ಮೈನಸ್ 2 pi divided by 5 ಅಂತ ನಾವು ಬರ್ಕೊಬೋದು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ sin inverse of sin of pi minus theta ಏನಾಗಿರುತ್ತೆ, that lies in the second quadrant. In the second quadrant sin is positive, therefore we get sin of pi minus theta ಏನಾಗಿರುತ್ತೆ, that is equal to plus sin theta ಅಂತ ಬರುತ್ತೆ. ಅದರಿಂದ ಇದನ್ನೇನಂತ ಬರ್ಕೊಬೋದು sin of 2 pi divided by 5 ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ಈಕ್ವಲ್ ಟು ಇವಾಗ ಪ್ರಾಪರ್ಟಿ ಯೂಸ್ ಮಾಡ್ಕೊಬೋದು, ಬಿಕಾಸ್ 2 pi by 5 ಏನಿದೆ that is 72 ಡಿಗ್ರಿ, that clearly lies between minus 90 ಡಿಗ್ರಿ ಆ್ಯಂಡ್ ಪ್ಲಸ್ 90 ಡಿಗ್ರಿ ಆಗಿದೆ. ಈ ಪ್ರಾಪರ್ಟಿನ ಯೂಸ್ ಮಾಡಿದ್ರೆ ನಮಗೇನು ಬರುತ್ತೆ sin inverse of sin of 2 pi by 5 that is equal to 2 pi divided by 5 ಅಂತ ಬರುತ್ತೆ. ಇದು ನಮಗೆ ಬೇಕಾಗಿರೋಂತಹ ವ್ಯಾಲ್ಯೂ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ 2018 ಇಂದ 2020ವರೆಗೂ ಎಲ್ಲ ಥರದ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದಿಸ್ ವಿಡಿಯೋ. That's it for this video, guys. If you like our efforts, please do like, share, comment and subscribe. I'm your teacher Mukund. I will meet you in the next video. Until then, have a nice day. Bye.